ಅಪರಿಸೋ ಸಮುದ್ರ, ನಾಲ್ಕು ಸುತ್ತಲೂ ನೀರು, ಆದರೆ ಬಾಯಾರಿದ್ರೆ ಹನಿ ನೀರಿಲ್ಲ. ಇದು ಉಡುಪಿಯ ಸದ್ಯದ ಸ್ಥಿತಿ. ಈ ಬೇಸಿಗೆ ಕರಾವಳಿಯ ಜನರ ಪಾಲಿಗೆ ತ್ರಿಶಂಕು ಸ್ವರ್ಗದಂತಾಗಿದೆ. ಕೆಲವೆಡೆ ನೀರಿದೆ, ಆದರೆ ಕೃತಕ ಅಭಾವ ಸೃಷ್ಟಿಸಿ ಜನರನ್ನ ದೋಚುವ ಪ್ರಯತ್ನ ನಡೀತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ದುರ್ಬಳಕೆಯಿಂದ ಕುಡಿಯುವ ನೀರಿಗೆ ತತ್ವಾರ ಬಂದಿದೆ. ದೇಶದ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಹೀಗಾದ್ರೆ ಹೇಗೆ? ನೀರಿನ ನಿರ್ವಹಣೆ ವಿಚಾರದಲ್ಲಿ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಉಡುಪಿಯ ಬೀದಿಗಳಲ್ಲಿ ನೀರಿಗಾಗಿ ಜಗಳ ಶುರುವಾದ್ರೂ ಅಚ್ಚರಿಯಿಲ್ಲ. ಸಮೃದ್ಧ ಅಂತರ್ಜಲದ ನೆಲದಲ್ಲೂ ಈಗ ಬರಗಾಲದ ಛಾಯೆ ಉಂಟಾಗಿದೆ. ಉಡುಪಿ ನಗರದ ಹೊರವಲಯದ ಗ್ರಾಮೀಣ ಪ್ರದೇಶಗಳಾದ ಚೇರ್ಕಾಡಿ, ಹಳವಳ್ಳಿ, ನೀಲಾವರ, ಕಳ್ತೂರು, ಕೆಂಜೂರು ಮುಂತಾದ ಪ್ರದೇಶಗಳಲ್ಲಿ ಮಡಿಸಾಲು ಹೊಳೆಬತ್ತಿದೆ. ಇವೆಲ್ಲ ಕೃಷಿಯನ್ನೇ ಅವಲಂಬಿಸಿರುವ ಪ್ರದೇಶಗಳು ಇತ್ತೀಚೆಗಷ್ಟೇ ಪುಟ್ಟ ಪುಟ್ಟ ನಗರಗಳಾಗಿ ಮಾರ್ಪಟ್ಟಿವೆ. ಮನೆಗೆಲಸಕ್ಕೂ ಬಳಸಬೇಕಾದ ನೀರನ್ನ ಕೈತೋಟಕ್ಕೆ ಹರಿಯಬಿಟ್ಟು ಅತಿಯಾಗಿ ನೀರನ್ನ ಪೋಲು ಮಾಡಲಾಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಚುನಾವಣೆ ಘೋಷಣೆಯಾದ ಕಾರಣ ಜನಪ್ರತಿನಿಧಿಗಳು ವೈಯಕ್ತಿಕ ಖರ್ಚಿನಿಂದ ಟ್ಯಾಂಕರ್ ನೀರು ನೀಡುವಂತಿಲ್ಲ. ಇನ್ನು ನೀರಿಗೆ ವ್ಯವಸ್ಥೆ ಮಾಡಬೇಕಾದ ಅಧಿಕಾರಿಗಳು ಎಲೆಕ್ಷನ್ ಡ್ಯೂಟಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಹಳ್ಳಿಯ ಜನ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಡಿಸಿ ಅವರು ಏನು ಹೇಳಿದ್ದಾರೆ, ಒಣ ಆಗಿರುವ ಲಕ್ಷಣಗಳು ಇದೆ, ಬಟ್ ತಮಗೂ ಗೊತ್ತು, ಕುಡಿಯುವ ನೀರು ಆದ್ಯತೆ ನೀಡಬೇಕಾಗುತ್ತದೆ. ತಾವೇ ಹೇಳ್ತಾ ಇದ್ದೀರಿ ಎಲ್ಲ ಕಡೆ 60 ಗ್ರಾಮ ಪಂಚಾಯತಿ, ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಸಮಸ್ಯೆಗಳು ಇದೆ ಅಂತ. ಸೊ ಇರುವಾಗ ಖಂಡಿತ ನಾವು ಕುಡಿಯುವ ನೀರು ಪ್ರಾಬ್ಲಮ್ ಇದ್ದಾಗ ಬೇರೆ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗುತ್ತದೆ. ಉಡುಪಿಯಲ್ಲಿ ಈ ಬಾರಿ ಎಂದು ಕಾಣದ ಬಿಸಿಲ ತಗೆ. ಮಾರ್ಚ್ ವೇಳೆಗೆ ಕರಾವಳಿ ನಿಗಿನಿಗಿ ಕೆಂಡದಂತಾಗಿದೆ. ಈಗಾಗಲೇ ನಗರದಲ್ಲಿ 3 ದಿನಕ್ಕೊಮ್ಮೆ ನೀರು ಬಿಡಲಾಗ್ತಾ ಇದೆ. ಕೇಳಿದ್ರೆ ಜೀವನದಿ ಸ್ವರ್ಣದಲ್ಲಿ ನೀರಿಲ್ಲ ಅಂತಾರ. ಸ್ಥಳೀಯ ರೈತರಿಗೆ ಕೃಷಿ ಬಳಕೆಗೆ ನೀರು ಬಳಸದಂತೆ ಒಂದು ಸುತ್ತಿನ ಎಚ್ಚರಿಕೆಯನ್ನು ನೀಡಲಾಗಿದೆ. ಇಷ್ಟು ಬೇಗ ಸ್ವರ್ಣ ನದಿಯಲ್ಲಿ ಯಾವತ್ತೂ ನೀರು ಬರಿದಾಗಿಲ್ಲ. ಆದ್ರೆ ಸ್ಥಳೀಯರು ಹೇಳೋದೇ ಬೇರ. ಸ್ವರ್ಣ ನದಿಯಲ್ಲಿ 3.5 ಮೀಟರ್ನಷ್ಟು ನೀರು ಸಂಗ್ರಹ ಇದೆ. ಆದ್ರೆ ನಗರಾಡಳಿತ ಕೃತಕ ಅಭಾವ ಸೃಷ್ಟಿಸ್ತಾ ಇದೆ. ಈ ಮೂಲಕ ಟ್ಯಾಂಕರ್ಗಳ ಮೂಲಕ ಬಳಕೆದಾರರಿಗೆ ನೀರು ಸರಬರಾಜು ಮಾಡುವ ಹುನ್ನಾರ ನಡೀತಾ ಇದೆ ಅನ್ನೋದು ಅವರ ಆರೋಪ. ಕಳೆದ ಬಾರಿಯೂ ಸುಮಾರು 1 ಕೋಟಿ ರೂಪಾಯಿಯನ್ನ ಹಣವನ್ನ ಟ್ಯಾಂಕರ್ ನೀರು ಹಾಗೂ ನೀರು ಪಂಪಿಂಗ್ಗೆ ಬಳಸಲಾಗ್ತಾ ಇತ್ತು. ಕೃತಕ ಅಭಾವ ಸೃಷ್ಟಿಸುವ ಹಿಂದೆ ಹಣ ಹೊಡೆಯುವ ಹುನ್ನಾರವಿದೆ ಅನ್ನೋದು ಜನರ ಸಂಶಯ. ನಮ್ಮ ಜಿಲ್ಲಾಧಿಕಾರಿಗಳು ಈಗಾಗಲೇ 1 ತಿಂಗಳು ಬರೆದಿರುವ ಕಾರಣ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ತಪ್ಪು ಮಾಹಿತಿಯನ್ನು ತಿಳಿಸಿದ್ದಾರೆ ಎಂದು ಈ ಮುಖಾಂತರ ನಂಬೋದು. ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳವರು ಸ್ವತಃ ಹೋಗಿ ಬಜೆಯಲ್ಲಿರುವಂತಹ ನೀರು ಎಷ್ಟಿದೆ, ನೀರನ್ನು ನಮ್ಮ ಜನಸಾಮಾನ್ಯರಿಗೆ ಕೊಡಲಿಕ್ಕೆ ಅವಕಾಶ ಎಷ್ಟು ಸಮಯದವರೆಗೆ ಇದೆ ಎಂದು ಪರಿಶೀಲನೆ ಮಾಡಿ ಈ ಕೊಡುವಂತಹ ಒಂದು ಈ ವಿಷಯದಲ್ಲಿ ನಗರಸಭೆ ಅಧಿಕಾರಿಗಳು ಜಿಲ್ಲಾಧಿಕಾರಿಯವರ ಒಂದು ಏನು ಮನವರಿಕೆ ಮಾಡಿದ್ದಾರೆ ಅದು ಸಂಪೂರ್ಣ ಸುಳ್ಳು ಎಂದು ನಾನು ಹೇಳಬಯಸುತ್ತೇನೆ. ಕಳೆದ 2 ವರ್ಷಗಳಿಂದ ಮರಳುಗಾರಿಕೆ ನಡೆದಿಲ್ಲ, ಹಾಗಾಗಿ ನೀರಿನ ಸಂಗ್ರಹದಲ್ಲೂ ಗಣನೀಯ ಇಳಿಮುಖವಾಗಿದೆ ಅನ್ನೋ ಅಭಿಪ್ರಾಯ ಇದೆ. ಇನ್ನು ಸಮಸ್ಯೆ ಹೇಳಿಕೊಳ್ಳೋಣ ಅಂದ್ರೆ ನಗರಸಭೆಯಲ್ಲಿ ಇನ್ನೂ ಆಡಳಿತ ಅಸ್ತಿತ್ವಕ್ಕೆ ಬಂದಿಲ್ಲ. ಕರಾವಳಿ ಮಲೆನಾಡುಗಳ ಸಮ್ಮಿಶ್ರ ಪ್ರದೇಶ ಒಂದು ಕಾಲದಲ್ಲಿ ಭೂಲೋಕದ ಸ್ವರ್ಗ ಎಂದು ಪರಿಗಣಿಸಲಾಗಿತ್ತು. ಆದ್ರೆ ಬರದ ಛಾಯೆಯಿಂದ ಅದು ನರಕವಾಗ್ತಾ ಇರುವುದು ಸತ್ಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಳ್ಳ ನ್ಯೂಸ್ 24x7.